महापालिका आयुक्तपदी अशोक दुडगुंटी यांची निवड झाली असून सोमवारी सकाळी कार्यालयात दाखल होऊन आयुक्तपदाचा कार्यभार स्वीकारला. आयुक्तपदाचा कार्यभार घेण्यापूर्वी कार्यालय आवारातील डॉक्टर बाबासाहेब आंबेडकर पुतळ्याला अभिवादन केले. महापालिका आयुक्त शशिधर कुरेर यांच्यापदी अशोक दुडगुंटी यांची नियुक्ती झाली होती, पण नगरविकास खात्याकडून याबाबतचा 8 दिवसानंतर आदेश आला आहे. यामुळे सोमवारी सकाळी कार्यालयात येऊन अशोक दुडगुंटी यांनी कार्यभार हाती घेऊन कामकाजाची माहिती घेण्यास प्रारंभ केला आहे. प्रादेशिक आयुक्त कार्यालयात सहाय्यक प्रादेशिक आयुक्त म्हणून कार्यरत होते. महापालिका आयुक्त शशिधर कुरेर सध्या गावात उपलब्ध नाहीत, यामुळे कार्यभार स्वीकारल्यानंतर सामान्य प्रशासन उपायुक्त रमेश कोलार व महापालिका महसूल उपायुक्त SB दौडगौडर यांनी पुष्पगुच्छ देऊन नवनिर्वाचित आयुक्त अशोक दुडगुंटी यांचे स्वागत केले. महापालिकेच्या वतीने राबविण्यात येणाऱ्या विविध योजना राबविण्यासह नागरिकांच्या समस्यांचे निवारण करण्यास प्राधान्य देऊ, तसेच स्मार्ट सिटी योजनेसह महापालिकेच्या वतीने विकास कामे राबवून शहरवासियांना सुविधा पुरविण्यासाठी पाठपुरावा करण्याचे ध्येय असल्याचे मनोगत यावेळी नवनिर्वाचित आयुक्त अशोक दुडगुंटी यांनी व्यक्त केले. ಸರ್ಕಾರದಿಂದ ಘೋಷಣೆಯಾದಂಥ ಯೋಜನೆಗಳು, ಅನುದಾನಗಳ ಸಕಾಲಿಕ ಬಳಕೆ ಮತ್ತು ಗುಣಾತ್ಮಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂಥದ್ದನ್ನು ಹೇಳಿ ಮಾಡಿದ್ದೀವಿ. ಆಮೇಲೆ ಸ್ಮಾರ್ಟ್ ಸಿಟಿ, ಕೇಂದ್ರ ಸರ್ಕಾರದ ಏನು ಯೋಜನೆ ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂತೆ ಈ ಮಹಾನಗರ ಪಾಲಿಕೆಯಿಂದ ಏನೇನು ಸಹಕಾರ ಬೇಕು ಅದನ್ನು ಕೂಡ ಕಾರ್ಪೊರೇಷನ್ ವತಿಯಿಂದ ಅತಿ ಶೀಘ್ರವಾಗಿ ಗುಣಾತ್ಮಕವಾಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಆಮೇಲೆ ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿನ ಸರಬರಾಜಿಗೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಆದ್ಯತೆಯನ್ನು ಬೀದಿ ದೀಪಗಳ ಮತ್ತು ಉದ್ಯಾನವನಗಳ ಒಂದು ನಿರ್ವಹಣೆ ಕೂಡ ವ್ಯವಸ್ಥಿತವಾಗಿ ಮಾಡುವಂಥದ್ದು. ಆಮೇಲೆ ಈಗಾಗಲೇ ಮಳೆ ಪ್ರಾರಂಭ ಆಗಿದೆ, ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಈ ಮುಂಗಾರು ಮಳೆಗೆ ಸಂಬಂಧಪಟ್ಟಂತೆ ಏನಾದರೂ ವಿಪತ್ತು ನಿರ್ವಹಣೆ ಕೂಡ ನಾವು ಕಾರ್ಪೊರೇಷನ್ ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ 24/7 ಕಂಪ್ಲೇಂಟ್ ಮಾನಿಟರಿಂಗ್ ಸೆಲ್ ಆಗಿರ್ಬೋದು, ಹೆಲ್ಪ್ಲೈನ್ ಆಗಿರ್ಬೋದು ಒಂದು ತೆರೆದಿದ್ದೀವಿ. ಆಮೇಲೆ ಮಳೆಗಾಲ ಇರೋದರಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಕೂಡ ನಾವು ಕಾರ್ಪೊರೇಷನ್ ಮಟ್ಟದ ಕ್ರಮ ಕೈಗೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಸರ್ಕಾರ ಘೋಷಿತ ಯೋಜನೆಗಳಂತೆ SFC ಆಗಿರ್ಬೋದು, SCP TSP ಆಗಿರ್ಬೋದು, ನಲ್ಮ್ ಯೋಜನೆ ಆಗಿರ್ಬೋದು, ವಸತಿ ಯೋಜನೆ ಆಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಯೋಜನೆಗಳು ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದನ್ನು ಇಟ್ಕೊಂಡಿದ್ವಿ. ಆಮೇಲೆ ಸ್ವಚ್ಛ ಭಾರತ್ ಮಿಷನ್ ಆಗಿರ್ಬೋದು, ಪಾಲಿಕೆಯ ಆಸ್ತಿಗಳ ಸಂರಕ್ಷಣೆ ಆಗಿರ್ಬೋದು, ಪಾಲಿಕೆಗೆ ಬರಬೇಕಾದಂಥ ಸಂಪನ್ಮೂಲಗಳ ಕ್ರೋಢೀಕರಣ ಆಗಿರ್ಬೋದು, ಮುಖ್ಯವಾಗಿ ಪಾಲಿಕೆಯಲ್ಲಿ E-Office ಅಂದರೆ ಗಣಕೀಕರಣ ವ್ಯವಸ್ಥೆಗೆ ಒಂದು ಅನುಷ್ಠಾನ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡುತ್ತೀವಿ. ಅದೇ ರೀತಿ ಪ್ಲಾಸ್ಟಿಕ್ ಮತ್ತು POP ಗಣೇಶ ಮೂರ್ತಿ ನಿಷೇಧ ಕ್ರಮಗಳು ಏನಿದ್ದಾವೆ, ಸರ್ಕಾರದ ಏನು ಸುತ್ತೋಲೆಗಳಿದ್ದಾವೆ, ಡೈರೆಕ್ಷನ್ಸ್ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನೋಡ್ತೀವಿ. ಆದ್ಯತೆಯ ಮೇರೆಗೆ ಹಂತ ಹಂತವಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಕ್ರಮಗಳನ್ನು ನಾವು ಪಾಲಿಕೆ ಮುಖಾಂತರ ಕೈಗೊಳ್ತಾ ಇದ್ದೀವಿ. ಥ್ಯಾಂಕ್ ಯು. नियुक्ती आदेश मिळविण्यासाठी शशिधर कुरेर बेंगळूरला ठाण मांडून असल्याची माहिती उपलब्ध झाली आहे. यामुळेच सोमवारी कार्यभार सोपविताना शशिधर कुरेर मनपा कार्यालयात उपस्थित नव्हते, अशी माहिती उपलब्ध झाली आहे. सबस्क्राइब करा तरुण भारत डेली बेलगम न्यूज चॅनलला आणि ताज्या घडामोडी सर्वात आधी पाहण्यासाठी बेल आयकॉनवर क्लिक करा.